ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ. ಚಿಂತಾಮಣಿ ನಗರದ ವಾಸವಿ ರೆಸಿಡೆನ್ಸಿಯಲ್ಲಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಹಮ್ಮಿಕೊಂಡಿದ್ದ ಸೈಕಲ್ ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಗರದ ಪ್ರಮುಖ ಬೀದಿಗಳಾದ ಶಿಡ್ಲಘಟ್ಟ ವೃತ್ತ, ವಿಕ್ರಮ್ ಕಾಲೇಜು ವೃತ್ತ, ಕೋಲಾರ ವೃತ್ತ, ಚೇಳೂರು ವೃತ್ತ, ಯೋಗಿ ನಾರಾಯಣ ವೃತ್ತ, ಕನ್ನಂಪಲ್ಲಿ ಹಾಲಿನ ಕೇಂದ್ರದಿಂದ ಯೂಟರ್ನ್ ಮಾಡಿ ವಾಸವಿ ರೆಸಿಡೆನ್ಸಿಯಲ್ಲಿ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಸತ್ಯನಾರಾಯಣ ಮಹೇಶ್ ರವರು ಚಾಲನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ನಗರದ ಯುವ ಮೋರ್ಚಾ ಅಧ್ಯಕ್ಷ ಸುನಿಲ್ ಪಿವಿ, ಗ್ರಾಮಾಂತರ ಅಧ್ಯಕ್ಷ ಮನೋಹರ್, ಪ್ರಧಾನ ಕಾರ್ಯದರ್ಶಿಗಳಾದ ಕುಮಾರ್, ಅನಿಲ್, ನವೀನ್, ಶ್ರೀನಿವಾಸ್, ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷ ವಿನಯ್, ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಬಾಲು, ರಾಜೇಂದ್ರ ಬಾಬು, ಅಶೋಕ್, ಪರಮೇಶ್, ಶ್ರೀನಾಥ್ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಮುಗಿದ ನಂತರ ನಗರದ ಅಧ್ಯಕ್ಷರಾದ ಮಹೇಶ್ ಭಾಯ್ ವಂದನಾರ್ಪಣೆ ಮಾಡಿದರು. ವಾರದಿ ಸೀನಾಟಿ ಶ್ರೀಗರಿ ನ್ಯೂಸ್ ಚಿಂತಾಮಣಿ. ಚಪ್ಪಣ್ಣ ಯುವಮೋರ್ಚ ಕರ್ನಾಟಕ ಯುವ ಸಂಕಲ್ಪ ಯಾತ್ರೆ ಪ್ರತಿಜ್ಞೆ ಮಾಡಿದ ಜನರು, ನಾನು ಭಾರತದ ಸನಾತನ ಸಂಸ್ಥೆಯನ್ನು ನಮ್ಮ ಕಡೆ ನೋಡೋ ಹಂಗಾಗಿದೆ. ಹಾಗಾಗಿ ಇವತ್ತು ನಾವು ಪ್ರತಿಜ್ಞೆ ಮಾಡಿದ್ದೇವೆ 1947 ಸಮಗ್ರ ಭಾರತ ಅಂದ್ರೆ ವಿಶ್ವಗುರು ಆಗ್ಬೇಕು ಅಂತಕ್ಕಂಥ ಭಾರತ ಆಗ್ಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತಕ್ಕಂಥ ಪ್ರತಿಜ್ಞೆ ಸ್ವೀಕಾರ ಮಾಡಿದ್ದೇವೆ. ಅದೇ ನಿಟ್ಟಿನಲ್ಲಿ ಎಲ್ಲರೂ ನಡೀಬೇಕು ಮತ್ತು ನಡೀತಾರ ಅಂತಕ್ಕಂಥ ನಂಬಿಕೆಯಿಂದ ಇಡೀ ಯುವ ಸಮುದಾಯವನ್ನ ರಾಷ್ಟ್ರೀಯತೆ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪಣ ತೊಟ್ಟು ಇವತ್ತು ಈ ರೈತ ಈ ಒಂದು ಸೈಕಲ್ ಜಾಥಾವನ್ನ ಉದ್ಘಾಟನೆ ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಲೋ ಭಾರತ್ ಮಾತಾ ಕೀ ಜೈ. ಏನು ಈ ದಿವಸ 75ನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕಡೆಯಿಂದ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಗರ ಹಾಗೂ ಗ್ರಾಮಾಂತರ ಮಂಡಳಗಳಿಂದ ಎರಡು ಮಂಡಳಗಳು ಸೇರಿ 40 ಬೈಸಿಕಲ್ಗಳನ್ನು ಸೇರಿ ಇವತ್ತು ನಗರ ಹಾಗೂ ಬುಕ್ಕನಹಳ್ಳಿ ರಸ್ತೆಯವರೆಗೂ ಹೋಗಿ ಇವತ್ತು ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟಿರೋ ಎಲ್ಲ ಯುವ ಮಿತ್ರರಿಗೂ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಕಡೆಯಿಂದ ತುಂಬಿದ ಕೃತಜ್ಞತೆಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.
ನಿಮ್ಮ ಮನದಾಳದ ಗರಿ.